ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ದುಃಖದ ಸಂಗತಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಏನಪ್ಪ ಅದು ಅಂತೇಳಿದ್ರೆ, ಇಲ್ಲೇ ನಮ್ಮ ಪಕ್ಕದ ರಾಜ್ಯ ಅಂದರೆ ಹೈದರಾಬಾದಲ್ಲಿ ಒಂದು ಒಳ್ಳೆಯ ಪ್ರತಿಷ್ಠಿತ ಶಾಲೆಯಲ್ಲಿ 4 ವರ್ಷದ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಇದನ್ನು ಮಾಡಿರೋವಂಥವರು ಸ್ಕೂಲಿನ ಸ್ಟಾಫೇ ಆಗಿರ್ತಾರೆ. ಸೊ ಮನೆಯಲ್ಲಿ ಹೆಚ್ಚು ಸಮಯ ಕಳೆಯುವಂಥ ಮಕ್ಕಳು ಮನೆ ಬಿಟ್ಟರೆ ನೆಕ್ಸ್ಟ್ ಸ್ಕೂಲಲ್ಲೇ ಹೆಚ್ಚು ಸಮಯ ಕಳೆಯುವಂಥದ್ದು. ಸೊ ನಾವು ಎಷ್ಟು ನಂಬಿಕೆ ಇಟ್ಟು ಸ್ಕೂಲ್ ಮೇಲೆ ಮಕ್ಕಳನ್ನ ಕಳಿಸ್ತೀವಿ ಅಲ್ವಾ. ಸೊ ಈ ರೀತಿ ಸ್ಕೂಲ್ ಸ್ಟಾಫೇ ಈ ರೀತಿ ಬಿಹೇವ್ ಮಾಡ್ತು ಅಂತೇಳಿದ್ರೆ, ನಾವಿನ್ನು ಮಕ್ಕಳನ್ನ ಎಷ್ಟು ಜೋಪಾನ ಮಾಡ್ಕೋಬೇಕು ಮತ್ತು ಸ್ಕೂಲ್ಗೆ ಕಳಿಸ್ಬಾರ್ದ ಬೇಡವಾ ಅನ್ನೋ ಯೋಚನೆಯೂ ಬರುತ್ತೆ ಅಲ್ವಾ. ಸೊ ಇದೆಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಾ? ಪ್ರಿನ್ಸಿಪಲ್ ಕಾರ್ ಡ್ರೈವರ್ ಆಗಿರುವಂತಹ ವ್ಯಕ್ತಿ ತುಂಬ ಜನ ಮಕ್ಕಳಿಗೆ ಈ ರೀತಿ ಸ್ಕೂಲಲ್ಲೇ ಒಂದು ಲೈಂಗಿಕ ದೌರ್ಜನ್ಯ ಎಸ್ಗಿದ್ದಾನೆ, ಆದರೆ ಅದು ಬೆಳಕಿಗೆ ಬಂದಿಲ್ಲ. ಸೊ 4 ವರ್ಷದ ಮಗು ಮಾತ್ರ ಮನೆಯಲ್ಲಿ ತುಂಬ ಸ್ಯಾಡಾಗಿರ್ತಾ ಇದ್ಲಂತೆ. ಯಾವಾಗ್ಲೂ ಆ್ಯಕ್ಟಿವ್ ಆಗಿಲ್ಲ, ತುಂಬ ದುಃಖಕರವಾಗೇ ಕೂತಿರ್ತಾ ಇದ್ಲು ಆ ಮಗು. ಅವರಮ್ಮ ಐಡೆಂಟಿಫೈ ಮಾಡಿದ್ದಾರೆ ಮಗುಗೇನಾಗಿದೆ, ಮತ್ತು ಯಾವಾಗಲೂ ಆ ಪ್ಲೇಸಲ್ಲಿ ಆ ಮಗು ನನಗೆ ಇಲ್ಲಿ ಉರಿ ಇಲ್ಲಿ ನೋವು ಅಂತ ಹೇಳ್ತಾ ಇದ್ದಾಗ ಅವರಮ್ಮ ಅದನ್ನು ಕಂಡುಹಿಡ್ಕೊಂಡು ಸ್ಕೂಲಲ್ಲಿ ಏನಾಗಿದೆ ಟೀಚರ್ಸ್ನ ವಿಚಾರಿಸೋಣ ಅಂತ ಸ್ಕೂಲ್ ಕಡೆಗೆ ಬಂದು ಮಗುನ ಕರ್ಕೊಂಡು ಬರ್ತಾ ಇರಬೇಕಂತ ಹೇಳಿದ್ರೆ, ಸ್ಕೂಲ್ ಏರಿಯಾದಲ್ಲಿ ಮಗು ಆ ವ್ಯಕ್ತಿನ ತೋರಿಸಿ ಈ ಅಂಕಲ್ಲೇ ನನ್ನನ್ನು ಡಾರ್ಕ್ ರೂಮ್ಗೆ ಕರ್ಕೊಂಡೋಗಿದ್ದು ಅಂತ ಹೇಳಿದಾಳೆ ಮಗು. ಆಗ ಅವರಮ್ಮನಿಗೆ ಕ್ಲಿಯರಾಗಿ ಗೊತ್ತಾಗಿದೆ, ಸೊ ನನ್ನ ಮಗು ಮೇಲೆ ಏನೋ ಆಗಿದೆ ಅಂತ ಅವರಮ್ಮನಿಗೆ ಗೊತ್ತಾಗಿ ಆಮೇಲೆ ಎನ್ಕ್ವೈರಿ ಎಲ್ಲ ಮಾಡಿದಾಗ ಅವನು ತಪ್ಪೊಪ್ಪಿಕೊಂಡು ಈಗ ಅವನು ಶಿಕ್ಷೆನೂ ಸಹ ಅನುಭವಿಸ್ತಾ ಇದ್ದಾನೆ. ಸೊ ಇಂಥವ್ರನ್ನ ಸುಮ್ಮನೆ ಬಿಡಬೇಕಂತ ಅಂದ್ಕೊಂಡಿದ್ದೀರಾ? 4 ವರ್ಷದ ಮಗುಗೆ ಸುಮಾರ್ದಿಂದ ಅವನು ಇದೇ ರೀತಿ ಮಾಡ್ತಾ ಇದ್ದಾನೆ ಅಂತೇಳಿದ್ರೆ ಅವನು ನಿಜವಾಗ್ಲೂ ಮನುಷ್ಯ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅವನಿಗೂ ಸಹ ಮದುವೆ ಆಗಿ ಚಿಕ್ಕ ಮಗು ಇದೆ. ಅಂಥವನು ತನ್ನ ಮಗಳ ವಯಸ್ಸಿನ ತನ್ನ ಮಗಳು ನೆನಪೇ ಆಗಿಲ್ವಾ ಅವನಿಗೆ ಅಂತ? ಅಷ್ಟು ಚಿಕ್ಕ ಮಕ್ಕಳನ್ನ ಅವರು ಆ ರೀತಿ ನಡೆಸ್ಕೋತಿದ್ದಾರೆ ಅಂತೇಳಿದ್ರೆ ಅವರು ನಿಜವಾಗ್ಲೂ ನರರಾಕ್ಷಸರ ಅಂತಲೇ ಹೇಳ್ಬೋದು. ಇಂಥವ್ರಿಗೆ ಎಂಥ ಶಿಕ್ಷೆ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿ, ಮರಣದಂಡನೆ ಕರೆಕ್ಟಾಗಿರುವಂತಹ ಶಿಕ್ಷೆ ಇಂಥವ್ರಿಗೆಲ್ಲರಿಗೂ. ಮತ್ತು ಇನ್ನೊಂದೇನು ಅಂತೇಳಿದ್ರೆ, ಎಲ್ಲ ಪೇರೆಂಟ್ಸ್ ಮಾಡುವಂಥ ತಪ್ಪು ಹೇಳಿದ್ರೆ ನಮಗೆ ಹಾಕ್ಬೇಕು ಇದನ್ನು ಇಲ್ಲೇ ಕ್ಲೋಸ್ ಮಾಡಿಬಿಡೋಣ, ಹೊರಗಡೆ ಎಲ್ಲೂ ಗೊತ್ತಾಗೋದು ಬೇಡ ಈ ವಿಷಯ ಅಂತ ನಾವು ಅನ್ಕೋತಾ ಇರ್ತೀವಿ. ಆದರೆ ಇವಾಗ ಈ ತಾಯಿ ನನ್ನ ಮಗುಗಾಗಿರೋಂತಹ ಅನ್ಯಾಯ ಬೇರೆಯವ್ರಿಗೆ ಆಗಬಾರ್ದು ಅಂತ ಹೊರಗಡೆ ಬಂದು ಹೇಳ್ಕೊಂಡಿದ್ದಾಳೆ ಆ ತಾಯಿ. ಸೊ ಈ ಆಗಾದರೂ ಎಲ್ಲ ಜನಗಳು ಎಚ್ಚೆತ್ಕೊಳ್ತಾರೆ, ಹೆಣ್ಣು ಮಕ್ಕಳಿರುವಂತಹ ಎಲ್ಲ ಪೇರೆಂಟ್ಸನು ಎಚ್ಚೆತ್ಕೊಂಡು ಮುಂದೆ ಈ ರೀತಿ ಅವ್ರ ಮಕ್ಕಳಿಗೂ ಆಗಬಾರ್ದು ಅಂತ ಆ ತಾಯಿ ಮುಂದೆ ಬಂದಿದೆ. ಖಂಡಿತ ಆ ತಾಯಿ ಮತ್ತು ಆ ಮಗುಗೆ ನ್ಯಾಯ ಸಿಗಬೇಕು. ಇಂಥವ್ರಿಗೆಲ್ಲರಿಗೂ ಕಠಿಣ ಶಿಕ್ಷೆ ಆಗಬೇಕು. ಕಾನೂನು ಖಂಡಿತ ಇಂಥವ್ರನ್ನ ಹೊರಗಡೆ ಅಂತೂ ಬಿಡಬಾರ್ದು. ದುಡ್ಡಿರೋರು ಏನು ಮಾಡ್ತಾರೆ, ಬೇಲ್ ತೊಗೊಂಡು ಹೊರಗಡೆ ಬಂದುಬಿಡ್ತಾರೆ. ಖಂಡಿತ ಅಂಥದ್ದು ಮಾತ್ರ ಈ ಕೇಸಲ್ಲಿ ಆಗಲೇಬಾರ್ದು. ರೀಸೆಂಟಾಗಿ ನಮ್ಮ ಕರ್ನಾಟಕ ಮಂಡ್ಯ ಜಿಲ್ಲೆಯಲ್ಲೇ ನಡೆದಿರುವಂತಹ ಒಬ್ಬ ಟ್ಯೂಷನ್ ಮಾಸ್ಟರು ಒಂದು ಹುಡುಗಿನ ಆ ರೀತಿ ಮಾಡಿಬಿಟ್ಟು ಸಂಪೊಳಗಡೆ ಹಾಕಿ ಸಾಯಿಸಿರ್ತಾರೆ. ಸೊ ಅಂಥವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಣದಂಡನೆ ವಿಧಿಸಲೇಬೇಕು. ನೆಕ್ಸ್ಟು ಅವ್ರು ಬಂದರೆ ಇಂಥ ಕೆಲಸಗಳು ಎಷ್ಟೊಂದು ಜನ ಮಾಡೇ ಮಾಡ್ತಾರೆ, ಮತ್ತು ಒಂದು ಪಾಠ ಆಗುತ್ತೆ ಬೇರೆಯವ್ರಿಗೆ, ಇದೊಂದು ಪಾಠ ಆಗುತ್ತೆ ಆ ಥರ ಕೆಲಸ ಮಾಡೋರಿಗೆ, ಮತ್ತು ಹೆದರ್ಕೋತಾರೆ. ಮತ್ತು ನಾವು ಇನ್ನೊಂದು ಏನು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಎಲ್ರಿಗೂ ನಾವು ಒಂದು ಇದ್ರ ಬಗ್ಗೆ ಚಿಕ್ಕ ಮಕ್ಕಳಿಂದಲೇ ನಾವು ಅವೇರ್ನೆಸ್ ಮೂಡಿಸ್ತಾ ಬರಬೇಕು. ಒಂದು 3 ವರ್ಷ 4 ವರ್ಷ ಮಕ್ಕಳಿದ್ದಾಗಲೇ ಯಾರು ಏನೇ ಕೊಟ್ಟರು ತಿನ್ನಬೇಡ, ಅಥವಾ ಯಾರು ಏನೇ ಕೊಟ್ಟರು ಕರೆದ್ರೂ ಹೋಗಬಾರ್ದು. ಟೀಚರ್ಸ್ ಬಿಟ್ಟು, ಟೀಚರ್ಸ್ ಅಂತ ಹೇಳಿದ್ರೆ ಈ ಲೇಡಿ ಟೀಚರ್ಸ್ ಎಲ್ಲ ಏನಿರ್ತಾರೆ, ಅಂಥವ್ರು ಕರೆದ್ರೆ ಮಾತ್ರ ಹೋಗಿ, ಈ ಬೇರೆ ಯಾರಾದರೂ ಕರೆದ್ರೆ ಹೋಗಬೇಡಿ. ಮತ್ತು ಗುಡ್ ಟಚ್ ಅಂದರೆ ಏನು, ಬ್ಯಾಡ್ ಟಚ್ ಅಂದರೆ ಏನು, ಇದೆಲ್ಲ ನಾವು ಮಕ್ಕಳಿಗೆ ಅರಿವು ಮೂಡಿಸ್ತಾ ಬರಬೇಕು. ಮತ್ತು ಧೈರ್ಯ ತುಂಬಬೇಕು ನಾವು ಮಕ್ಕಳಿಗೆ, ನಿಮ್ಮ ಸ್ಕೂಲಲ್ಲಿ ಏನೇ ನಡೆದ್ರೂ ನಮಗೆ ಬಂದು ಹೇಳಿ. ಆಮೇಲೆ ಪೇರೆಂಟ್ಸ್ ಅಂದರೆ ಮಕ್ಕಳಿಗೂ ಭಯ ಇರಬಾರ್ದು. ಪೇರೆಂಟ್ಸ್ ಮತ್ತು ಮಕ್ಕಳ ನಡುವೆ ಒಂದು ಒಳ್ಳೆಯ ಸ್ನೇಹಿತರ ಬಾಂಧವ್ಯ ಇತ್ತು ಅಂತ ಹೇಳಿದ್ರೆ, ಸ್ಕೂಲಲ್ಲಿ ಏನಾಯಿತು ಅಂತ ಕೇಳಿದಾಗ ಎಲ್ಲ ಓಪನಾಗಿ ಹೇಳ್ಕೊಳ್ತಾರೆ ಮಕ್ಕಳು. ಅದೇ ಅಮ್ಮ ಅಂದರೆ ಭಯ, ಅಪ್ಪ ಅಂದರೆ ಭಯ ಇದ್ದಾಗ ಏನು ಹೇಳ್ತಾರೆ ಅಂತೇಳಿದ್ರೆ, ಎಲ್ಲ ಮುಚ್ಚಿಡೋಕ್ಕೆ ಟ್ರೈ ಮಾಡ್ತಾರೆ ಮಕ್ಕಳೂ ಸಹ, ಯಾವುದೇ ರೀತಿ ಓಪನಾಗಿ ಹೇಳ್ಕೊಳ್ಳೋದಿಲ್ಲ. ಆಮೇಲೆ ಮಕ್ಕಳ ನಡವಳಿಕೆ ಕೂಡ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕು. ಮಕ್ಕಳು ಯಾಕೆ ದುಃಖದಿಂದ ಇದ್ದಾರೆ? ಇವಾಗ ನೀವೊಂದು ಅಂಗಡಿ ಕಳಿಸ್ತೀರಾ, ಅವ್ರಿಗಲ್ಲೊಂದು ಹರಾಸ್ಮೆಂಟ್ ಏನೋ ಆಗ್ತಾ ಇರುತ್ತೆ, ಯಾರೋ ಚುಡಾಯಿಸ್ತಾ ಇರ್ತಾರೆ, ಅದಕ್ಕೆ ಅವ್ರು ಅಂಗಡಿಗೆ ಹೋಗೋಕ್ಕೆ ಹಿಂದೆ ಮುಂದೆ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲೂ ಸಹ ನಾವು ಅವ್ರನ್ನ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ನನ್ನ ಮಗು ಹೊರಗಡೆ ಹೋಗೋಕ್ಕೆ ಹೆದರ್ಕೊಳ್ತಾ ಇದ್ದಾಳೆ,
ಹೊರಗಡೆ ಏನಾದರೂ ಅವಳಿಗೆ ಯಾರಾದರೂ ಚುಡಾಯಿಸ್ತಾ ಇದ್ದಾರಾ ಅಥವಾ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ನಾವು ಅರ್ಥ ಮಾಡಿಕೊಂಡು ಸ್ವಲ್ಪ ಮಕ್ಕಳನ್ನ ನಾವು ಎನ್ಕ್ವೈರಿ ಮಾಡ್ತಾ ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ಮಕ್ಕಳೆಲ್ಲ ನಿಧಾನಕ್ಕೆ ಅದಕ್ಕೆ ಸ್ಪಂದಿಸ್ತಾರೆ. ಮತ್ತು ನಾನು ಹೇಳೋದಷ್ಟೇ, ಒಂದು ಫ್ರೆಂಡ್ಸ್ ಥರ ಇರಬೇಕು ಮಕ್ಕಳ ಜೊತೆ, ಮತ್ತು ಅವರ ಆ್ಯಕ್ಟಿವಿಟಿಗಳನ್ನ ನಾವು ಗಮನಿಸ್ತಾ ಇರಬೇಕು. ಆಗ ಮಕ್ಕಳು ಎಲ್ಲ ಓಪನ್ ಅಪ್ ಆಗ್ತಾರೆ ಪೇರೆಂಟ್ಸ್ ಹತ್ರ. ಸೊ ಇಂಥ ಕೃತ್ಯ ಎಸಗೋರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಕಠಿಣ ಶಿಕ್ಷೆ ಆಗಲೇಬೇಕು ಅವ್ರಿಗೆ. ಧನ್ಯವಾದಗಳು.